ಸೊ ಸ್ನೇಹಿತರೆ, ಇ ವಿ ಎಸ್ ಸೈನ್ಸ್ ಅಥವಾ ಜಿ ಕೆ ಅಂತ ನಾವೇನು ಕರಿತಾ ಇದ್ವಿ, ಏಳನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಪಾಠಗಳು, ಮೂರು ಪಾಠಗಳನ್ನು ಕಳೆದ ವಿಡಿಯೋದಲ್ಲಿ ಕಲ್ತಿದ್ರಿ. ಅದರ ಮುಂದುವರೆದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೂಡ ಮೂರು ಪಾಠಗಳನ್ನು ನೀವು ಕಲಿತೀರಾ. ಸೊ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಪಿ ಡಿ ಒ ಟಿ ಇಟಿಗೆ. ಬಹಳಷ್ಟು ಜನ ಇ ವಿ ಎಸ್ ಅಥವಾ ಸೈನ್ಸ್ನವರು ಪೇಪರ್ ಟೂನಲ್ಲಿ ಪೇಪರ್ ಒಂದರಲ್ಲಿ ಬರಿತಾ ಇದ್ದೀರಿ, ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋ ನೋಡಿ ನೀವು ನಂತರ ನೀವೇ ಹೇಳ್ತೀರಾ, ಹೌದು ಸರ್ ಈ ಥರದ ಒಂದು ತರಗತಿಗಳು ನಮಗೆ ಬೇಕು ಅಂತ. ಸೊ ಅದರಲ್ಲಿ ವೇಗೋತ್ಕರ್ಷ ಪಾಠವನ್ನು ನಾನು ತೊಗೊಂಬಂದಿದ್ದೀನಿ. ಈಗ ಈ ವೇಗೋತ್ಕರ್ಷ ಅಂದರೆ ಏನು? ಮೊದಲಿಗೆ ಒಂದಷ್ಟು ಡೀಟೇಲಾಗಿ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದರೆ, ಕಾಲದೊಂದಿಗೆ ಕಾಯದ ವೇಗವು ಬದಲಾವಣೆಗಳನ್ನು ವೇಗೋತ್ಕರ್ಷ ಅಂತ ನಾವು ಕರಿತೀವಿ, ಹೌದಲ್ವಾ? ಸೊ ಅದರಲ್ಲಿ ವೇಗೋತ್ಕರ್ಷ ಅಂತಕ್ಕಂಥದ್ದು ಬದಲಾವಣೆ, ಯಾವ ರೀತಿ ವೇಗ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅಥವಾ ದಿಕ್ಕಿನಲ್ಲಿ ಬದಲಾವಣೆ ಆಗಲಿ, ಯಾವುದೇ ಆದರೂ ಕೂಡ ಅದು ಬದಲಾವಣೆ, ಅದನ್ನು ವೇಗೋತ್ಕರ್ಷ ಅಂತ ನಾವು ಕರಿತೀವಿ. ಅದಕ್ಕೋಸ್ಕರನೇ ವೇಗದಲ್ಲಿನ ಬದಲಾವಣೆಯ ದರ ಅಂತ ಹೇಳ್ಬೋದು. ವೇಗೋತ್ಕರ್ಷ ಇಸ್ ಈಕ್ವಲ್ ಟು ವೇಗದ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಸೊ ಅದನ್ನು ನಾವು ಆರಂಭಿಕ ವೇಗ, ಅಂತಿಮ ವೇಗ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ನಾವು ಮಾಡ್ಬೋದು. ಸೊ ಇದನ್ನು ವಿ ಮೈನಸ್ ಯು ಬೈ ಟಿ ಅಂತ ಹೇಳ್ತೀವಿ. ಸೊ ಯಾವ ಥರ ಫಾರ್ಮುಲಾ ಅದು? ವೇಗೋತ್ಕರ್ಷ ಇಸ್ ಈಕ್ವಲ್ ಟು ವಿ ಮೈನಸ್, ವೇಗೋತ್ಕರ್ಷದ ಸೂತ್ರ ಬಂದು ವಿ ಮೈನಸ್ ಯು ಬೈ ಟಿ, ಅಂದರೆ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಇದನ್ನು ನಾವು ವೇಗೋತ್ಕರ್ಷದ ಸೂತ್ರ ಅಂತ ಕರಿತೀವಿ. ಸೊ ಇದು ನಿಮ್ಗೆ ಗೊತ್ತಿರ್ಬೋದು, ವೇಗದ ಅಂತಾರಾಷ್ಟ್ರೀಯ ಮಾನ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ, ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇದು ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ. ಸೊ ಬಿ ರಿಮೆಂಬರ್. ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಏನಂದರೆ ಒಂದು ಕಾಯವು ಏಕರೂಪದ ವೇಗದೊಂದಿಗೆ ಚಲಿಸಿದರೆ ಅದರ ವೇಗೋತ್ಕರ್ಷವು ಹೀಗಿರುತ್ತದೆ. ಏಕರೂಪ ಅಂದಾಗ ಅದು ಯಾವುದೇ ಬದಲಾವಣೆ ಮಾಡೋದಿಲ್ಲ, ಅಂತಿಮ ವೇಗ ಮತ್ತು ಆರಂಭಿಕ ವೇಗ ಎರಡೂ ಒಂದೇ ಇರೋದ್ರಿಂದ ವಿ ಮೈನಸ್ ಯು ಬೈ ಟಿ ಅಲ್ವಾ, ವಿ ಮೈನಸ್ ಯು ಸೇಮ್ ಇದ್ದರೆ ಇದು ಮೂರು ಇದು ಮೂರು ಡಿವೈಡೆಡ್ ಬೈ ಟಿ ಅಂದರೆ ಝೀರೋ ಆಗಿರುತ್ತೆ, ಅದರ ವೇಗೋತ್ಕರ್ಷ ಏನಾಗಿರುತ್ತೆ, ಝೀರೋ ಅಥವಾ ಶೂನ್ಯ ಅಂತ ನಾವು ಹೇಳ್ಬೋದು. ಸೊ ಸರಿಯಾದ ಉತ್ತರ ಶೂನ್ಯ ಅಂತ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಲ್ಲಿ ಉತ್ತರ ನಾನು ಆಲ್ರೆಡಿ ನಿಮಗೆ ಗೊತ್ತಾಗೋಂಗೆ ಮಾರ್ಕ್ ಮಾಡಿಬಿಟ್ಟಿದ್ದೀನಿ. ಕಾಯದ ವೇಗೋತ್ಕರ್ಷ ಇದರ ಬದಲಾವಣೆಯ ದರವಾಗಿದೆ. ಯಾವುದು? ವಿ ಮೈನಸ್ ಯು ಅಂತ ಕೊಟ್ಟೆ, ಇದು ವೇಗ, ಅಂತಿಮ ವೇಗ ಆರಂಭಿಕ ವೇಗ. ಸೊ ಹಾಗಾಗಿ ವೇಗ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಎಸ್, ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಏನಪ್ಪ ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಕಾಯದ ವೇಗೋತ್ಕರ್ಷ 3 ms/s² ಆದರೆ ಪ್ರತಿ 2 ಸೆಕೆಂಡ್ಗಳು ಬದಲಾಗುವಂತಹ ಅದರ ವೇಗದ ಪ್ರಮಾಣ ಅಂತ ಕೇಳಿದ್ದಾರೆ. ಸೊ ವೇಗೋತ್ಕರ್ಷದ ಸೂತ್ರ ನಿಮ್ಗೆ ಗೊತ್ತಿದೆ, ವೇಗೋತ್ಕರ್ಷ ಇಸ್ ಈಕ್ವಲ್ ಟು ಏನು, ವಿ ಮೈನಸ್ ಯು ಬೈ ಟಿ ಅಲ್ವಾ. ವೇಗೋತ್ಕರ್ಷ ಅವರೇ ಕೊಟ್ಬಿಟ್ಟಿದ್ದಾರೆ, 3 ಇಸ್ ಈಕ್ವಲ್ ಟು ದರ ಅವರೇ ಕೇಳಿದ್ದಾರೆ, ವಿ ಮೈನಸ್ ಯು ಬೈ ಟಿ ಅಂದರೆ 2 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಮೈನಸ್ ಯು ಅಲ್ಲೇ ಇಟ್ಕೊಂಡು 2 ನಾಲ್ಕಡೆ ಕಳಿಸಿದರೆ 3 × 2 ಆಗುತ್ತೆ, 3 × 2 = 6, 6 ms/s ಆಗುತ್ತೆ ಅದರ ಪ್ರಮಾಣ, ಅಂದರೆ ವೇಗದ ಬದಲಾವಣೆಯ ದರ. ಅಂದರೆ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಇಸ್ ಈಕ್ವಲ್ ಟು 6 ms/s ಆಗುತ್ತೆ. ಸೊ ಆಪ್ಷನ್ ಇನಲ್ಲಿ ಆ ಉತ್ತರ ಇದೆ. ಕ್ಲಿಯರ್ ಆಯಿತಾ? ಸೊ ಯಾವಾಗ ಮಾಡೋದು ಅಂತ ಉತ್ತರ ಮಾರ್ಕ್ ಮಾಡಿದ್ರು ಕೂಡ ಅದು ಹೇಗೆ ಬಂತು ಅನ್ನೋದು ನಮ್ಗೆ ಗೊತ್ತಿರಬೇಕು, ಅದರ ಒಂದು ಲೆಕ್ಕ ಮಾಡುವಂಥ ರೀತಿ ಗೊತ್ತಿದ್ರೆ ಖಂಡಿತ ಈ ಥರದ ಲೆಕ್ಕಗಳನ್ನು ನಾವು ಉತ್ತರ ಮಾಡಲಿಕ್ಕೆ ಈಸಿ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಈ ವೇಗ ಕಾಲನಕ್ಷೆಯ ಪ್ರಕಾರ ಕಾಯವು ಯಾವ ರೀತಿ ಚಲಿಸ್ತಾ ಇದೆ ಅಂತ ನೋಡಿ. ಅಲ್ಲಿ ಡೈರೆಕ್ಟಾಗಿ ಏನು ಕೊಟ್ಟಿದೆ, ಯಾವ ಥರ ಕೊಟ್ಟಿದ್ದಾರೆ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಿ. ಈಗ ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ನೀವು ನೋಡಿ, ಅಲ್ಲಿ ವೇಗ ms/s ಕಡಿಮೆ ಆಗ್ತಾ ಬಂದಿದೆ, ಕಾಲದೊಂದಿಗೆ ಸ್ಥಿರವಾಗಿ ಕಡಿಮೆ ಆಗ್ತಾ ಬಂದಿದೆ, ಹೌದಲ್ಲ? ಅಂದರೆ ವೇಗ ಹೆಚ್ಚಾದಾಗ ಮತ್ತು ವೇಗ ಕಡಿಮೆ ಆದಾಗ ಕಡಿಮೆ ಆಗ್ತಾ ಬಂದಿದೆ, ಅದು ಝೀರೋಗೆ ಬಂದುಬಿಟ್ಟಿದೆ. ಅಂದರೆ ಇದನ್ನು ನಾವೇನಂತ ಕರಿತೀವಿ ಅಂತ ಆಪ್ಷನ್ಸ್ ನೋಡಿ, ಏಕರೂಪದ ವೇಗದೊಂದಿಗೆ ಚಲಿಸುತ್ತಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಆರಂಭಿಕ ವೇಗದಿಂದ ಏಕರೂಪದ ವೇಗಾಪಕರ್ಷಕ ಹೊಂದಿ ನಿಶ್ಚಲ ಸ್ಥಿತಿಗೆ ತಲುಪಿದೆ. ನೆಕ್ಸ್ಟು, ವಿಶ್ರಾಂತ ಸ್ಥಿತಿಯಿಂದ ಚಲನೆ ಆರಂಭಿಸಿ ಏಕರೂಪದ ವೇಗೋತ್ಕರ್ಷ ಪಡೆದಿದೆ. ಆರಂಭಿಕ ವೇಗ ಹೊಂದಿದ್ದು ಏಕರೂಪವಲ್ಲದ ವೇಗೋತ್ಕರ್ಷದಿಂದ ಕೂಡಿದೆ. ಸೊ ಆರಂಭಿಕ ವೇಗ ಹೊಂದಿದ್ದು ಏಕರೂಪವಲ್ಲದ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ನೇರವಾಗಿ ಬಂದಿದೆ. ಇನ್ನು ವಿಶ್ರಾಂತ ಸ್ಥಿತಿಯಿಂದ ಚಲನ ಸ್ಥಿತಿ ಅಂದರೆ ಉಲ್ಟಾ ಹೇಳ್ತಾ ಇದ್ದರೆ ಇದು ತಪ್ಪು. ಇನ್ನು ಆಪ್ಷನ್ ಟು ನೋಡಿ, ಆರಂಭಿಕ ವೇಗದಿಂದ ಏಕರೂಪ ವೇಗಾಪಕರ್ಷಕ. ಈಗ ಬಾಲ್ ನಾವು ಬ್ಯಾಟಿಂದ ಹೊಡೆದಾಗ ಡೈರೆಕ್ಟ್ ಬೌಂಡ್ರಿಗೆ ಹೋಗಬೇಕಾದ್ರೆ ಅದು ಸ್ಲೋ ಆಗಿ ಹೋಗಿ ನಿಂತ್ಕೊಳ್ಳುತ್ತಲ್ವಾ. ಸೊ ಹಾಗೆ ಇದು ಬಂದು ನಿಂತ್ಕೊಂಡಿದೆ, ಅಂದರೆ ಇದನ್ನು ವೇಗಾಪಕರ್ಷಕ ಅಂತ ಕರಿತೀವಿ. ಕಾಲದೊಂದಿಗೆ ತನ್ನ ವೇಗವನ್ನು ಕಡಿಮೆ ಮಾಡಿಕೊಳ್ಳೋದು. ಸೊ ವೇಗಾಪಕರ್ಷಕ ನಿಶ್ಚಲ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಬಿ. ಕ್ಲಿಯರ್ ಆಯಿತಾ? ಮುಂದಿನ ಪ್ರಶ್ನೆ, ಪರಿಮಾಣ ಮತ್ತು ದಿಕ್ಕು ಇವೆರಡನ್ನೂ ಹೊಂದಿರುವ ಭೌತಿಕ ಪರಿಮಾಣ
ಅಂತ ಕೇಳಿದೆ. ಸೊ ಪರಿಮಾಣ ಮತ್ತು ದಿಕ್ಕು ಇವೆರಡನ್ನೂ ಹೊಂದಿರುವ ಭೌತಿಕ ಪರಿಮಾಣ ಯಾವುದು? ಕಾಲ, ವೇಗಾಪಕರ್ಷಕ, ಜವ, ಚಲಿಸಿದ ದೂರ. ಭೌತಿಕ ಪರಿಮಾಣಗಳಲ್ಲಿ ಎರಡು ವಿಧ, ಅಂದರೆ ಸದಿಶ ವೆಕ್ಟರ್ ಕ್ವಾಂಟಿಟೀಸ್ ಮತ್ತು ಅದಿಶ ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ನೋಡ್ತೀವಿ. ಸದಿಶ ಪರಿಮಾಣಗಳು ದಿಕ್ಕ ಮತ್ತು ಪರಿಮಾಣಗಳನ್ನು ಎರಡನ್ನೂ ಹೊಂದಿರ್ತವೆ. ಹಾಗಾದರೆ ಇಲ್ಲಿ ಕೇಳಿರೋದು ದಿಕ್ಕು ಮತ್ತು ಪರಿಮಾಣಗಳನ್ನು ಎರಡನ್ನೂ ಹೊಂದಿರತಕ್ಕಂಥವು ಯಾವುವು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಬಲ, ಸ್ಥಾನಪಲ್ಲಟ, ವೇಗೋತ್ಕರ್ಷ ಮುಂತಾದವು ಸದಿಶ ಪರಿಮಾಣಗಳು. ಆದರೆ ದೂರ, ಕಾಲ, ರಾಶಿ, ಗಾತ್ರ, ಇಲ್ಲಿ ಯಾವುದು ಅಂತಂದರೆ ಈ ಕಾಲ, ದೂರ ಇವೆಲ್ಲವೂ ಕೂಡ ಇವು ಏನಾಗಿರಲ್ಲ ಅಂತಂದರೆ ಜವ. ಇವು ಏನನ್ನ ಅಂದರೆ ಅದಿಶ ಪರಿಮಾಣಗಳು. ಇವು ಕೇವಲ ಪರಿಮಾಣವನ್ನಷ್ಟೇ ಹೊಂದಿರ್ತವೆ ಹೊರತು ದಿಕ್ಕನ್ನು ಹೊಂದಿಲ್ಲ. ಕಾಲಕ್ಕೆ ದಿಕ್ಕಿಲ್ಲ, ಚಲಿಸಿದ ದೂರ ಇದಕ್ಕೂ ದಿಕ್ಕನ್ನು ನಾವು ಹೇಳಲಿಕ್ಕಾಗಲ್ಲ, ದೂರ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತೇವೆ. ಜವ ಅಷ್ಟೇ, ಅದು ಸ್ಪೀಡು ದಿಕ್ಕನ್ನು ಹೇಳೋದಿಲ್ಲ. ಸೊ ಇನ್ನು ಉಳಿದಂತೆ ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೇಳುವಂಥದ್ದು ಸದಿಶ ಪರಿಮಾಣ. ಅದರಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ವೇಗೋತ್ಕರ್ಷ. ಸರಿಯಾದ ಉತ್ತರ ಯಾವುದು? ವೇಗೋತ್ಕರ್ಷ. ಕ್ಲಿಯರ್ ಆಗಿ ಅರ್ಥ ಮಾಡಿಸಿದ್ದೀನಿ ಅಂದ್ಕೊಳ್ತೀನಿ. ಭೌತಿಕ ಪರಿಮಾಣಗಳಲ್ಲಿ ಎರಡು ವಿಧ, ಸದಿಶ ಪರಿಮಾಣಗಳು ಮತ್ತು ಅದಿಶ ಪರಿಮಾಣಗಳು, ವೆಕ್ಟರ್ ಕ್ವಾಂಟಿಟೀಸ್ ಮತ್ತು ಸ್ಕೇಲಾರ್ ಕ್ವಾಂಟಿಟೀಸ್. ಸದಿಶ ಅಂತ ಹೇಳಿದರೆ ದಿಕ್ಕು ಅಂದರೆ ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ ಪರಿಮಾಣ ಎರಡನ್ನೂ ಹೊಂದಿರ್ತವೆ. ಸೊ ಅದು ನಿಮಗೆ ಗೊತ್ತಿರಲಿ. ಬಲ, ಸ್ಥಾನಪಲ್ಲಟ, ವೇಗಾಪಕರ್ಷಕ ಇವು ಸದಿಶ ಪರಿಮಾಣಗಳು. ಅವನ್ನು ನೋಟ್ ಮಾಡ್ಕೊಂಬಿಡಿ. ಬಲ, ಸ್ಥಾನಪಲ್ಲಟ, ವೇಗೋತ್ಕರ್ಷ, ಇನ್ನು ಬಿಟ್ಟು ದೂರ, ಕಾಲ, ರಾಶಿ, ಗಾತ್ರ ಇವೆಲ್ಲವೂ ಕೂಡ ಅದಿಶ ಪರಿಮಾಣಗಳು. ಇವುಗಳು ಕೇವಲ ಪರಿಮಾಣವನ್ನಷ್ಟೇ ಹೊಂದಿರುತ್ತವೆ, ದಿಕ್ಕನ್ನು ಹೊಂದಿರುವುದಿಲ್ಲ. ಓಕೆ, ಎಸ್. ಮುಂದಿನ ಪ್ರಶ್ನೆ, ವೇಗದ ಅಂತಾರಾಷ್ಟ್ರೀಯ ಮಾನ. ಸೊ ನಿಮ್ಗೆ ಆಲ್ರೆಡಿ ನಾನು ಇದನ್ನು ಹೇಳಿದ್ದೀನಿ, ವೇಗದ ಅಂತಾರಾಷ್ಟ್ರೀಯ ಮಾನ ಅಂತ. ಏನು ವೇಗದ ಅಂತಾರಾಷ್ಟ್ರೀಯ ಮಾನ ಹೇಳಿ? ವೇಗದ ಅಂತಾರಾಷ್ಟ್ರೀಯ ಏಕಮಾನ. ಎಲ್ಲಾದರೂ ಅಂತಾರಾಷ್ಟ್ರೀಯ ಏಕಮಾನ ನೀವು ಕಲ್ತಿರ್ಬೇಕು. ಮೀಟರ್ ಪರ್ ವೇಗನ, ವೇಗೋತ್ಕರ್ಷನ, ಮೀಟರ್ ಪರ್ ಸೆಕೆಂಡ್ ಆದರೆ ವೇಗ, ವೇಗೋತ್ಕರ್ಷ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಎಸ್. ಇನ್ನು ಋಣ ವೇಗಾಪಕರ್ಷವನ್ನು ನಾವೇನಂತ ಕರಿತೀವಿ? ಋಣ ವೇಗೋತ್ಕರ್ಷವೇ ವೇಗಾಪಕರ್ಷಕ. ಪ್ರಶ್ನೆಗೆ ಉತ್ತರ ಹೇಳಿಬಿಟ್ಟೆ ನಾನೇ. ಋಣ ವೇಗೋತ್ಕರ್ಷವನ್ನು ವೇಗಾಪಕರ್ಷಕ ಅಂತ ಕರಿತೀವಿ. ಇನ್ನು ಚಲಿಸುವಂತಹ ಕಾಯವು ನಿಶ್ಚಲ ಸ್ಥಿತಿಗೆ ಬಂದಾಗ ಅದರ ವೇಗ ಏನಾಗಿರುತ್ತೆ? ಏನೂ ಇರಲ್ಲ ಸರ್, ಸೊನ್ನೆ ಆಗಿರುತ್ತೆ, ಐ ಮೀನ್ ಶೂನ್ಯ ಆಗಿರುತ್ತೆ. ಇನ್ನು ಏಕರೂಪದ ವೇಗೋತ್ಕರ್ಷ 1 m/s² ಚಲಿಸುವ ಕಾಯ 5 s ಗಳಿಸಿದ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ ವೇಗೋತ್ಕರ್ಷ ಕೊಟ್ಟಿದ್ದಾರೆ ಅವರೇನೆ, 1 m, ಅದು ಕಾಯ 5 s ಚಲಿಸುತ್ತೆ, ಅದರ ವೇಗ ಎಷ್ಟು ಅಂತ ಕೊಟ್ಟಿದ್ದಾರೆ. ಅದು ಗುಣಾಕಾರ ಮಾಡಿಬಿಟ್ರೆ ಡಿಫ್ರೆನ್ಸಲ್ಲಿ ಏನು ನಾವು ನೋಡೋದು ಬೇಕಾಗಿಲ್ಲ, ನಾನು ಆಗಲೇ ಸೂತ್ರ ಹೇಳಿದಂಗೆ 5 × 5. ಸೊ 5 m/s² ನೆಕ್ಸ್ಟ್ ಸದಿಶ ಪರಿಮಾಣ ಕೇವಲ ಡ್ಯಾಶನ್ನು, ಸಾರಿ, ಅದಿಶ ಪರಿಮಾಣ ಕೇವಲ ಡ್ಯಾಶನ್ನು ಮಾತ್ರ ಹೊಂದಿದೆ. ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದೆ, ದಿಕ್ಕಿಲ್ಲ, ಪರಿಮಾಣವನ್ನು ಮಾತ್ರ ಹೊಂದಿದೆ. ಕ್ಲಿಯರ್ ಆಯಿತಾ? ಇನ್ನೊಂದು ಸರಿ ನೋಟ್ ನೀಟಾಗಿ ನೋಡ್ಕೊಳ್ಳಿ, ಸ್ಕ್ರೀನ್ ಪಾಸ್ ಮಾಡಿ ಅದನ್ನು 2-3 ಓದ್ಕೊಳ್ಳಿ. ಎಸ್. ಇಲ್ಲಿ ನಿಮಗೆ ಹೊಂದಿಸಿ ಬರೀರಿ ಕೊಟ್ಟಿದ್ದರೆ, ನಿಗದಿತ ಕಾಲಾಂತರದಲ್ಲಿ ಉಂಟಾದ ಏನು? ಸಮಾನ ಸ್ಥಾನಪಲ್ಲಟ, ಅಸಮಾನ ಸ್ಥಾನಪಲ್ಲಟ, ವೇಗದ ಹೆಚ್ಚಳ, ವೇಗದ ಇಳಿಕೆ, ವೇಗದ ಸಮಾನ ಹೆಚ್ಚಳ. ಸೊ ಈ ಕಡೆ ಆ ಪಟ್ಟಿಯಲ್ಲಿ ಏಕರೂಪದ ವೇಗೋತ್ಕರ್ಷ, ವೇಗಾಪಕರ್ಷ, ಏಕರೂಪವಲ್ಲದ ವೇಗೋತ್ಕರ್ಷ, ಏಕರೂಪವಲ್ಲದ ಚಲನೆ ವೇಗೋತ್ಕರ್ಷ, ಇನ್ನು ಏಕರೀತಿಯ ಚಲನೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿ. ಮೊದಲನೇದು ಸಮಾನ ಸ್ಥಾನಪಲ್ಲಟ, ಏನಂತ ಕರೀತಾರೆ ಇದಕ್ಕೆ? ಏಕರೀತಿಯ ಚಲನೆ ಅಂತ ಅರ್ಥ. ಸೊ ಒಂದನೇದಕ್ಕೆ ಉತ್ತರ ಏಕರೀತಿಯ ಚಲನೆ. ಸೊ ನಿಮಗೆ ನೇರವಾಗಿ ಉತ್ತರವನ್ನು ನಾನು ಇಲ್ಲಿ ತಿಳಿಸ್ತೇನೆ. ಸೊ ನೋಡಿಬಿಡಿ, ಸಮಾನ ಸ್ಥಾನಪಲ್ಲಟ ಅಂದರೆ ಏಕರೀತಿಯ ಚಲನೆ, ಅಸಮಾನ ಸ್ಥಾನಪಲ್ಲಟ ಅಂದರೆ ಏಕರೂಪವಲ್ಲದ ಚಲನೆ, ವೇಗದ ಹೆಚ್ಚಳ ಅಂತಂತ ಬಂದಾಗ ಏಕರೂಪದ ವೇಗೋತ್ಕರ್ಷ, ವೇಗದ ಇಳಿಕೆ ವೇಗಾಪಕರ್ಷಕ ಅಂದರೆ ವೇಗ ಕಡಿಮೆ ಆಗ್ತದೆ ಅಂತ. ಇನ್ನು ವೇಗದ ಸಮಾನ ಹೆಚ್ಚಳ ಬಂದು ಏನಾಗುತ್ತೆ? ಏಕರೂಪದ ವೇಗೋತ್ಕರ್ಷ ಅಂತ ನಾವು ಕರಿತೀವಿ. ಸೊ ಈ ರೀತಿ ನೀವು ಮ್ಯಾಚ್ ಮಾಡಿದರೆ ಖಂಡಿತ ನಿಮಗೆ ಇದು ಕೂಡ ಒಂದು ಡ್ರಿಲ್ ವರ್ಕ್ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಪಾಠ ನಮಗೆ ಇನ್ನೂ ಡೌಟ್ ಇದೆ ಸರ್ ಫಿಸಿಕ್ಸು ಅನ್ನೋರು ಬೇಕಾದ್ರೆ ಪಾಠ ಕೇಳ್ಬೋದು. ಸೊ ಅದು ಸೂತ್ರ ಹಾಕಿ ಲೆಕ್ಕಗಳನ್ನು ಮಾಡುವಂಥದ್ದು, ವೇಗಾಪಕರ್ಷಕ ಅಂದರೆ ಏನು, ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ನಿಮ್ಮ ಪರೀಕ್ಷೆಯಲ್ಲಿ, ಅದನ್ನು ಕೂಡ ನೀವು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ.
ವೇಗಾಪಕರ್ಷಕ ಅಂದರೆ ವೇಗದ ಇಳಿಕೆ ಡಿವೈಡ್ ಬೈ ತೆಗೆದುಕೊಂಡ ಕಾಲ, ಅಷ್ಟೇ ಸೂತ್ರ. ಅದನ್ನು ನೀವು ನೆನ್ಪಿಟ್ಕೊಂಡ್ರಿ ಅಂದರೆ ತುಂಬ ಈಸಿಯಾಗಿ ಬರೀಬೋದು. ಸೊ ಗೋ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ಮುಂದಿನ ಪಾಠ ಬಂದು ಶಕ್ತಿ. ನಿಮಗೆಲ್ಲ ಶಕ್ತಿ ಬೇಕಲ್ವಾ, ಎನರ್ಜಿ. ಸೊ ಇದರಲ್ಲಿ ಬಂದು ಪ್ರಮುಖವಾಗಿ ಪ್ರಚನ ಶಕ್ತಿ, ಚಲನ ಶಕ್ತಿ, ಎರಡು ರೀತಿಯ ಶಕ್ತಿಗಳನ್ನು ನೋಡ್ತೀವಿ. ಕೆಲಸ ಮಾಡುವ ಸಾಮರ್ಥ್ಯವನ್ನು ಶಕ್ತಿ ಅಂತ ಕರಿತೀವಿ. ಶಕ್ತಿಯಲ್ಲಿ ಅನೇಕ ರೂಪದ ಶಕ್ತಿಗಳನ್ನು ನೋಡ್ತೀವಿ. ಉಷ್ಣ ಶಕ್ತಿ, ಬೆಳಕಿನ ಶಕ್ತಿ, ಶಬ್ದಶಕ್ತಿ, ಗಾಳಿ ಶಕ್ತಿ, ವಿದ್ಯುತ್ ಶಕ್ತಿ, ರಾಸಾಯನಿಕ ಶಕ್ತಿ, ಸೌರಶಕ್ತಿ, ಕಾಂತಕ್ ಶಕ್ತಿ, ಅಣುಶಕ್ತಿ ಇತ್ಯಾದಿಗಳು. ಇವೆಲ್ಲವೂ ಕೂಡ ಒಂದು ರೀತಿಯಾದ ಒಂದು ಶಕ್ತಿಯ ವಿಧಗಳು. ಅದರಲ್ಲಿ ಪ್ರಮುಖವಾಗಿ ನಾವು ಇವತ್ತು ನೋಡ್ತಕ್ಕಂಥದ್ದು ಬಂದು ಚಲನ ಶಕ್ತಿ, ಪ್ರಚನ್ನ ಶಕ್ತಿ. ಈ ಚಿತ್ರಗಳನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಎರಡು ರೀತಿಯಾದ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಒಂದು ಬಿಲ್ಲಿನಲ್ಲಿ ಎಳೆದು ಹಿಡಿದ ಬಾಣ, ಮತ್ತೊಂದು ಬಿಟ್ಟಿರುವಂತಹ ಬಾಣ, ಅಂದರೆ ಚಲಿಸ್ತಾ ಇರತಕ್ಕಂಥ ಬಾಣ. ಹೌದಾ? ಓಕೆ. ನೆಕ್ಸ್ಟ್, ಇಲ್ಲಿ ಕೀ ಕೊಟ್ಟಿರುವಂತಹ ಕೀ ಕೊಟ್ಟಿರ್ತಕ್ಕಂಥ ಒಂದು ಗೊಂಬೆ, ಚಪ್ಪಾಳೆ ತಟ್ಟುತ್ತಿರ್ತಕ್ಕಂತಹ ಗೊಂಬೆ, ಹಾಗೆ ಒಂದು ಬೆಟ್ಟದ ತುದಿಯ ಮೇಲಿರ್ತಕ್ಕಂತಹ ಬಂಡೆ, ಕೆಳಗೆ ಬಿದ್ದಿರ್ತಕ್ಕಂಥ ಒಂದು ಬಂಡೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅಣೆಕಟ್ಟಲ್ಲಿ ಸಂಗ್ರಹವಾಗಿರುವಂಥ ನೀರು, ಹೊರಗಡೆ ಬಂದಿರತಕ್ಕಂತಹ ನೀರು. ಒಂದು ಚಲನೆ ಇಲ್ಲ, ಇನ್ನೊಂದು ಚಲನೆ ಇದೆ. ಅಂದರೆ ಪ್ರಚನ್ನ ಶಕ್ತಿ ತನ್ನ ಸ್ಥಾನದಿಂದ ಪಡೆದುಕೊಂಡಂತಹ ಶಕ್ತಿ, ಅದು ಎಡಗಡೆ ನೋಡಿದಿರಿ. ಈ ಕಡೆ ತನ್ನ ಚಲನೆಯಿಂದ ಪಡೆದುಕೊಂಡಂಥ ಶಕ್ತಿಯನ್ನು ನಾವು ಚಲನ ಶಕ್ತಿ ಅಂತ ಕರಿತೀವಿ. ಇಷ್ಟೇ, ತುಂಬ ಸಿಂಪಲ್ಲು. ಮೊದಲನೇದಾಗಿ ಪ್ರಚನ್ನ ಶಕ್ತಿ ಬಗ್ಗೆ ನಾನು ಮಾತಾಡಿದೆ. ತನ್ನ ಪೊಸಿಷನ್ ಅಥವಾ ಸ್ಥಾನದಿಂದ ಕಾಯವು ತೆಗೆದುಕೊಂಡಂಥ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಅಂತ ಕರೀತಾರೆ. ಪ್ರಚನ್ನ ಅಂದರೆ ಪೊಟೆನ್ಷಿಯಲ್ ಎನರ್ಜಿ, ಇದನ್ನು ಲ್ಯಾಟಿನ್ ಪದದಿಂದ ಸಮರ್ಥವಾಗಿರು, ಟು ಬಿ ಏಬಲ್ ಅಂತ. ನಾನು ರೆಡಿ ಇದ್ದೀನಿ, ಬಿದ್ದರೆ ಕೆಳಗಡೆ ಏನಿಲ್ಲ, ಬಂಡೆ ಪೀಸು, ಬೆಟ್ಟದ ಮೇಲಿರ್ತಕ್ಕಂತಹ ಬಂಡೆ, ಅದೇ ಕೀ ಕೊಟ್ಟಿದ್ದೀನಿ, ಇನ್ನೇನು ಬಾಣ ಎಳೆದಿದ್ದೀನಿ, ಬಿಟ್ಟರೆ ಹೋಗ್ಬಿಡ್ತೀನಿ, ಯಾರಿಗಾರ ಚುಚ್ಚುಬಿಡ್ತೀನಿ. ಸೊ ಇಷ್ಟು ಐ ಆಮ್ ಏಬಲ್ ಟು ಡೂ ಅಂತ. ಸೊ ಅಷ್ಟು ಸಾಮರ್ಥ್ಯವನ್ನು ಇಟ್ಕೊಂಡ್ರೆ ಅದು ಪ್ರಚನ್ನ ಶಕ್ತಿ, ಮೂಮೆಂಟ್ ಆದರೆ ಅದು ಚಲನ ಶಕ್ತಿ. ಸೊ ಇಷ್ಟೇ, ತುಂಬ ಸಿಂಪಲ್ಲು, ಅದು ನಿಮಗೆ ಗೊತ್ತಿರಲಿ. ಸೊ ಈ ಒಂದು ಪ್ರಚನ್ನ ಶಕ್ತಿಗೆ ಒಂದು ಸೂತ್ರ ಇದೆ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಪಿ ಈಸ್ ಈಕ್ವಲ್ ಟು ಎಮ್ ಜಿ ಎಚ್, ಮಾಸ್ ಇಂಟು ಗ್ರಾವಿಟೇಷನ್ ಫೋರ್ಸ್ ಇಂಟು ಹೈಟು. ಸೊ ಇದರಲ್ಲಿ ಮಾಸ್ ಜಾಸ್ತಿ ಆದರೂ ಪ್ರಚನ್ನ ಶಕ್ತಿ ಜಾಸ್ತಿ ಆಗುತ್ತೆ, ಜಿ ಜಾಸ್ತಿ ಆದರೂ ಪ್ರಚನ್ನ ಶಕ್ತಿ ಜಿ ಜಾಸ್ತಿ ಆಗಲ್ಲ. ಯಾಕಂದರೆ ಯಾವಾಗಲೂ ಒಂದೇ ಥರ ಇರುತ್ತೆ. ನಾವಿರೋದು ಭೂಮಿ ಮೇಲೆ 9.8, ದುರ್ಗದಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, ಯಾಕಂದರೆ ಬೆಟ್ಟ ಗುಡ್ಡ ಜಾಸ್ತಿ ಇರೋದ್ರಿಂದ ಭೂಮಿಯ ಒಂದು ಮಧ್ಯಭಾಗದಿಂದ ಮೇಲ್ಭಾಗಕ್ಕೆ ಎಷ್ಟು ಹೆಚ್ಚು ಕಮ್ಮಿ ಇರುತ್ತೆ, ಸಮುದ್ರ ಮಟ್ಟದಿಂದ ಎಷ್ಟು ಜಾಸ್ತಿ ಹೆಚ್ಚು ಕಮ್ಮಿ ಇರುತ್ತೆ, ಅದ್ರ ಮೇಲೆ ಅದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ಆವರೇಜ್ 9.8. ಓಕೆ. ಇನ್ನು ಎತ್ತರ, ಎತ್ತರ ಜಾಸ್ತಿ ಆದಂಗೆಲ್ಲ ಪ್ರಚನ್ನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್, ಈಗ ಒಬ್ಬ ಹುಡುಗ ಮೊದಲನೇ ಮಹಡಿಯಲ್ಲಿ ಒಂದು ಕಲ್ಲು ಇಟ್ಕೊಂಡಿದ್ದಾನೆ, ಅದರ ತೂಕ 1 ಕೆಜಿ. ಅದನ್ನು ಕೆಳಗಡೆ ಬಿಟ್ಟಾಗ ಅದೇ ಮೇಲ್ಗಡೆ ಇನ್ನೊಬ್ಬ ಹುಡುಗ, ಅದ್ರ ಮೇಲೆ ಎರಡನೇ ಮಹಡಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅದು 1 ಕೆಜಿ ತೂಕದ ಕಲ್ಲು, ಎರಡನ್ನು ಬಿಟ್ಟಾಗ ಯಾವುದು ಹೆಚ್ಚಿನ ಒಂದು ಪೊಟೆನ್ಷಿಯಲ್ ಎನರ್ಜಿಯನ್ನು ಹೊಂದಿರುತ್ತೆ ಅಥವಾ ಪ್ರಚನ್ನ ಶಕ್ತಿಯನ್ನು ಹೊಂದಿರುತ್ತೆ ಅಂದಾಗ, ಎರಡನೇ ಮಹಡಿಗೆ ಹೋಗಿ ಏನಲ್ಲ, ಅವನು ಎತ್ತರ ಜಾಸ್ತಿ ಆದರೂ ಕೂಡ ಜಾಸ್ತಿ ಆಗುತ್ತೆ, ದ್ರವ್ಯರಾಶಿ ಜಾಸ್ತಿ ಆದರೂ ಕೂಡ ಜಾಸ್ತಿ ಆಗುತ್ತೆ. ಕ್ಲಿಯರ್? ಎಸ್. ಇದಕ್ಕೆ ಆ್ಯಕ್ಟಿವಿಟಿ ಬೇಕಂದರೆ ಒಂದು ಪೇಪರ್ ಹಾಳೆ ಇಟ್ಕೊಳ್ಳಿ, ಅದ್ರ ಮೇಲೆ ಒಂದು ಕಲ್ಲು ತೊಗೊಂಡು ಹಾಕಿ, ದೊಪ್ಪದ ಭಾರದ ಕಲ್ಲು ತೊಗೊಂಡು ಹಾಕಿ, ಭಾರದ ಕಲ್ಲು ಹಾಕಿದಾಗ ಕೆಳಗಡೆ ತೂತ ಮಾಡ್ಕೊಂಡು ಹೋಗುತ್ತೆ ಪೇಪರ್ನ. ಸೊ ಆಗ ನಮಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಈ ಪೇಪರು ಇಲ್ಲಿ ಒಂದು ಸಣ್ಣ ಕಲ್ಲು ಹಾಕಿ ಅರಿಯಲ್ಲ ಪೇಪರು, ಅದು ದೊಡ್ಡದಾಕಿ ಪೇಪರ್ ಪೀಸ್ ಆಗಬಹುದು. ಅಂದರೆ ದ್ರವ್ಯರಾಶಿ ಹೆಚ್ಚಾದಾಗ, ಎತ್ತರ ಹೆಚ್ಚಾದಾಗ ಕೂಡ ಏನಾಗಿರುತ್ತಪ್ಪ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗಿರುತ್ತೆ. ಇನ್ನು ಚಲನ ಶಕ್ತಿಗೆ ಸಂಬಂಧಪಟ್ಟಂತೆ, ಚಲನೆ ಅಂದರೆ ಮೋಷನ್, ತನ್ನ ಚಲನೆಯಿಂದ ಪಡೆದುಕೊಂಡಂತಹ ಶಕ್ತಿ. ಅದಕ್ಕೆ ಕೇರಂ ಬೋರ್ಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸೂತ್ರ ಇದೆ, ಪಿ ಕೆ ಇ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವಯರ್. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕೂಡ ಸಾಕಷ್ಟು ಲೆಕ್ಕಗಳು ಬರುತ್ತೆ. ಇನ್ನು ಬಲ ಎಫ್ ಇಸ್ ಈಕ್ವಲ್ ಟು ಎಫ್ ಇಸ್ ಈಕ್ವಲ್ ಟು ಎಮ್ ಇ ಅಂತ ಏನು ಬರುತ್ತೆ, ಅದರ ಒಂದು ಸೂತ್ರದ ಮೇಲೆ ಕೂಡ ನೀವು ಕೆಲಸದ ಒಂದು ಲೆಕ್ಕಗಳನ್ನು ಮಾಡ್ಬೋದು. ಸೊ ಇಲ್ಲಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬಲವನ್ನು ನಾವು ನ್ಯೂಟನ್ನಿಂದ ಅಳಿತೀವಿ, ಸ್ಥಾನಪಲ್ಲಟವನ್ನು ಮೀಟರ್ನಿಂದ ಅಳಿತೀವಿ, ಕೆಲಸವನ್ನು ನ್ಯೂಟನ್ ಮೀಟರ್ ಅಥವಾ ಜೌಲಿಂದ ಅಳಿತೀವಿ. ಸೊ ಇವೆಲ್ಲವೂ ನಿಮಗೆ ಗೊತ್ತಿರಬೇಕು. ಸೊ ಲೆಕ್ಕಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರಚನ ಶಕ್ತಿ ಅಂದ್ರೇನು, ಚಲನ ಶಕ್ತಿ ಅಂದ್ರೇನು, ಇವೆರಡು ಯಾಂತ್ರಿಕ ಶಕ್ತಿಯ ವಿಧಗಳು. ಇನ್ನು ಪ್ರಚನ್ನ ಶಕ್ತಿ ಯಾವುದರಿಂದ ಬರುತ್ತೆ, ಚಲನ ಶಕ್ತಿ ಯಾವುದರಿಂದ ಬರುತ್ತೆ, ಇನ್ನು ಪ್ರಚನ್ನ ಶಕ್ತಿ ಸೂತ್ರ ಏನು, ಎಮ್ ಜಿ ಎಚ್, ಚಲನ ಶಕ್ತಿ ಆಫ್ ಎಮ್ ವಿ ಸ್ಕ್ವಯರ್, ಬಲ ಎಮ್ ಎ, ಮಾಸ್ ಇಂಟು ಎಕ್ಸಿಲರೇಷನ್, ನಡೆದ ಕೆಲಸ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಡಬ್ಲ್ಯೂಗೆ ಜೌಲು, ಎಫ್ಗೆ ನ್ಯೂಟನ್, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿಗೆ ಜೌಲ್ ಆಗಿರುತ್ತೆ. ಸೊ ಇವೆಲ್ಲ ಸೂತ್ರಗಳು ನಿಮಗೆ ಬೇಕಾಗಿರುತ್ತೆ. ಇನ್ನು ಉಳಿದಂತೆ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡುವ.
ಮೊದಲನೇ ಪ್ರಶ್ನೆ ನಾನೇ ಉತ್ತರ ಮಾರ್ಕ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದರೆ ಇದು ಇಂಥ ಈಸಿ ಪ್ರಶ್ನೆ ಅದಕ್ಕೆ. ಸೊ ಪ್ರಶ್ನೆ ಈ ಥರ ಇದೆ, ಯಾಂತ್ರಿಕ ಶಕ್ತಿ ಇವುಗಳ ಸಂಯೋಗದಿಂದ ಕೂಡಿದೆ, ಪ್ರಚಂಡ ಶಕ್ತಿ ಮತ್ತು ಚಲನ ಶಕ್ತಿ. ಸೊ ಯಾವುದೇ ಡೌಟ್ ಇಲ್ಲ, ಹಾಗಾಗಿ ನಾನೇನು ಉತ್ತರಕ್ಕೆ ನಿಮಗೆ ಟೈಮ್ ತಗೊಂಡಿಲ್ಲ. ಎಸ್, ಮುಂದಿನ ಪ್ರಶ್ನೆ, ಕಾಯದ ಪ್ರಚಂಡ ಶಕ್ತಿಯು ಇದರಿಂದ ಹೆಚ್ಚಾಗುತ್ತೆ. ಯಾವುದರಿಂದ? ಕಾಯದ ದ್ರವ್ಯರಾಶಿ, ಕಾಯದ ಎತ್ತರ, ಕಾಯದ ದ್ರವ್ಯರಾಶಿ ಮತ್ತು ಎತ್ತರ, ಕಾಯದ ವೇಗ. ಪ್ರಚಂಡ ಶಕ್ತಿ ಯಾವುದರಿಂದ ಜಾಸ್ತಿ ಆಗುತ್ತೆ? ಸ್ಟೋರ್ಡ್ ಎನರ್ಜಿ. ವೇಗ ಬರುತ್ತಾ ಇಲ್ಲಿ ಬರಲ್ಲ. ಸೊ ಇನ್ನು ಎತ್ತರ ಬರುತ್ತಾ ಹೌದು, ದ್ರವ್ಯರಾಶಿ ಬರುತ್ತಾ ಹೌದು, ಎತ್ತರ ದ್ರವ್ಯರಾಶಿ ಎರಡು ಬರುತ್ತಾ? ಖಂಡಿತ ಹೌದು. ಯಾಕೆ ಅಂದರೆ ಸೂತ್ರ ನಿಮ್ಗೆ ಗೊತ್ತಿದೆ, ಏನು ಪಿ ಈಸ್ ಈಕ್ವಲ್ ಟು ಎಮ್ ಜಿ ಎಚ್. ಮಾಸು ಮತ್ತು ಹೈಟು ಎರಡೂ ಜಾಸ್ತಿ ಆದರೆ ಪ್ರಚಂಡ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಆನ್ಸರ್ ಬಂದು ಆಪ್ಷನ್ ಸಿ. ಎಸ್, ಮುಂದಿನ ಪ್ರಶ್ನೆ, ಹೆಚ್ಚು ಚಲನ ಶಕ್ತಿಯನ್ನು ಹೊಂದಿರುವಂಥ ಕಾಯ ಯಾವುದು ಅಂತ ಕೊಟ್ಟಿದ್ದಾರೆ. ದ್ರವ್ಯರಾಶಿ 3 ಕಿಲೋಗ್ರಾಂ ಮತ್ತು 4 ಮೀಟರ್ ಪರ್ ಸೆಕೆಂಡ್, ದ್ರವ್ಯರಾಶಿ 5 ಕಿಲೋಗ್ರಾಂ 6 ಮೀಟರ್ ಪರ್ ಸೆಕೆಂಡ್, ದ್ರವ್ಯರಾಶಿ 8 ಕಿಲೋಗ್ರಾಂ 2 ಮೀಟರ್ ಪರ್ ಸೆಕೆಂಡ್. ಸೊ ಈ ಲೆಕ್ಕವನ್ನು ಹೇಗೆ ಮಾಡಬೇಕು? ಚಲನ ಶಕ್ತಿ ಸೂತ್ರ ಏನು? ಆಫ್ ಎಮ್ ವಿ ಸ್ಕ್ವಯರ್. ಸೊ ಇಲ್ಲಿ ಎಮ್ ಅಂದರೆ ಮಾಸ್, ವಿ ಅಂದರೆ ವೆಲಾಸಿಟಿ, ವೇಗ. ಸೊ ಇದರಲ್ಲಿ ಈ ವಿ ಮತ್ತು ಎಮ್ ಎರಡೂ ಜಾಸ್ತಿ ಇದ್ರೆ ವಿ ಸ್ಕ್ವಯರ್ ಇರೋದ್ರಿಂದ ವಿ ಯಾವುದ್ರಲ್ಲಿ ಜಾಸ್ತಿ ಇದೆ ನೋಡಿ, 4, 6, 2, 3, 6 ಅನ್ನೋದು ಜಾಸ್ತಿ ಇದೆ ಸರ್, ಹಾಗಾಗಿ ಆಪ್ಷನ್ ಬಿ ಆಗ್ಬೋದು ಅಂತ. ಇದು ಗೆಸ್ಸಿಂಗ್ ಅಷ್ಟೇ, ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಎಮ್ ಜಾಸ್ತಿ ಹತ್ತಿದೆ ನೋಡಿ, ಅದರ ಜಾಸ್ತಿ ಆಗ್ಬೋದಲ್ಲ, ಆ ಥರ ನೀವು ಯಾವುದು ಗೆಸ್ ಮಾಡಿದರೆ ಇಲ್ಲಿ ಫಿಸಿಕ್ಸಲ್ಲಿ ಉಲ್ಟಾನೇ ಆಗುತ್ತೆ. ಅದ್ರ ಬದಲಿಗೆ ಲೆಕ್ಕ ಮಾಡಿಬಿಡೋಣ. ಸೊ ಮೊದಲನೇದು ಉತ್ತರ ನೋಡೋಣ. ಆಫ್ ಎಮ್ ಬಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಆಫ್ ಇಂಟು ಎಮ್ ಅಂದರೆ 3, 6, 4, 4, 16, 2 ಒಂದು 2, 8 ಲೆ 8, 3 24 ಏನಾಗುತ್ತೆ? ಚಲನ ಶಕ್ತಿ ಅಂದರೆ ಜೌಲ್ ಆಗುತ್ತೆ. ಯಾವುದಕ್ಕೆ? ಮೊದಲನೇದಕ್ಕೆ. ಸೊ ಸೆಕೆಂಡ್ ಲೆಕ್ಕಕ್ಕೆ ಆಫ್ ಎಮ್ ಇ ಸ್ಕ್ವೇರ್ ಸೇಮ್ ಸೂತ್ರ ಹಾಕಿದಾಗ 6 ಲೆ 36 ಆಗಿದೆ. ಸೊ 18 5 ಲೆ 90. ಸೊ ಇದು 90 ಜೌಲ್ ಆಯಿತು. ಮೂರನೇ ಲೆಕ್ಕಕ್ಕೆ 16 ಜೌಲ್, 4ನೇದಕ್ಕೆ 45 ಜೌಲ್ ಆಯಿತು. ಸೊ ಯಾವುದು ಸರಿಯಾಗಿದ್ದಾಗಾದರೆ 90 ಜೌಲ್ ಹೆಚ್ಚಾಗಿದೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಯಾವುದು? ಬಿ. ನೀವು ಗೆಸ್ ಮಾಡಿದ್ದೆ ಕರೆಕ್ಟ್ ಆಯಿತು, 6 ಜಾಸ್ತಿ ಇದೆ ಸರ್, ಅದೇ ಅಂತ. ಸೊ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ನಾನು ಆಗಲೇ ಹೇಳಿದ್ದೆ ಜೌಲ್ ಅಂತ, ಅದ್ರ ಬಗ್ಗೆ ಜಾಸ್ತಿ ಸಮಯವನ್ನು ವೇಸ್ಟ್ ಮಾಡೋದು ಬೇಡ. ಕೆಲಸದ ಅಂತಾರಾಷ್ಟ್ರೀಯ ಏಕಮಾನಗಳು ನಿಮಗೆ ಅಲ್ಲೊಂದು ಲಿಸ್ಟೇ ತೋರಿಸಿದ್ದೆ, ಆ ಲಿಸ್ಟಲ್ಲಿ ನೀವು ನೋಡಿಕೊಂಡಿದ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇನ್ನು ಕಾಯದ ಈ ಸ್ಥಿತಿಯಲ್ಲಿ ಕೆಲಸ ನಡೆದಿದೆ ಎನ್ನಬಹುದು. ಇದು ಕೂಡ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಬಲದ ನೇರದಲ್ಲಿ ಸ್ಥಾನಪಲ್ಲಟ ಆದರೆ ಮಾತ್ರ ಕೆಲಸ ಆಗಿದೆ, ವರ್ಕ್ ಡನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ, ಇಲ್ಲೂ ಕೂಡ ಯಾವುದೇ ಸಮಯ ವೇಸ್ಟ್ ಮಾಡೋದು ಬೇಡ ಅಂತ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀನಿ. ಪ್ಲಸ್ ಪ್ರಶ್ನೆ ಈ ಥರ ಇದ್ದಾವೆ, ಇದು ಬೆಟ್ಟ ಸ್ಥಳಗಳು. ಎತ್ತರದ ಟ್ಯಾಂಕ್ನಲ್ಲಿ ಸಂಗ್ರಹಿಸಿದ ನೀರು ಡ್ಯಾಶ್ಗೆ ಉದಾಹರಣೆ. ಏನಾಗಿರುತ್ತೆ? ಸ್ಟೋರ್ಡ್ ಎನರ್ಜಿ. ನಾನಾಗಲೇ ಹೇಳಿದ್ದೆ ಬಿಟ್ಟರೆ ಹರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಶಕ್ತಿನ ಹೊಂದಿರ್ತೀವಿ, ಬಿ ಏಬಲ್ ಅಂತ ಹೇಳ್ತೀವಲ್ಲ. ಸೊ ಅಂದರೆ ಇದು ಯಾವ ಎನರ್ಜಿ? ಇದು ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಪ್ರಚನ್ನ ಶಕ್ತಿಗೆ ಉದಾಹರಣೆ. ಬೆಟ್ಟದ ಮೇಲಿಂದ ಕೆಳಗೆ ಉರುಳುವ ಬಂಡೆ ಉರುಳ್ತಾ ಇದೆ ಅಂದರೆ ಚಲನ ಇದೆ ಅಲ್ರಿ, ಚಲನ ಶಕ್ತಿಗೆ ಉದಾಹರಣೆ. ಕಾಯವು ಡ್ಯಾಶ್ ಸ್ಥಿತಿಗೆ ತಲುಪುವವರೆಗೆ ನಡೆದ ಒಟ್ಟು ಕೆಲಸದಿಂದ ಅದರ ಚಲನ ಶಕ್ತಿಯನ್ನು ಅಳೆಯುವರು. ಎಲ್ಲಿವರೆಗೂ ಬರಬೇಕದು? ವಿಶ್ರಾಂತಿ ಅಥವಾ 0 ಒಂದು ಸ್ಪೀಡ್ಗೆ, ವಿಶ್ರಾಂತ ಸ್ಥಿತಿಗೆ. ಇನ್ನು ಸಮ ವೇಗದಲ್ಲಿ ಎರಡು ಕಾಯಗಳು ಚಲಿಸುವಾಗ ಹೆಚ್ಚು ಡ್ಯಾಶ್ ಹೊಂದಿರುವ ಕಾಯವು ಹೆಚ್ಚು ಚಲನ ಶಕ್ತಿಯನ್ನು ಹೊಂದಿದೆ. ಚಲನ ಶಕ್ತಿ ಸೂತ್ರ ಏನು? ಆಫ್ ಎಮ್ ವಿ ಸ್ಕ್ವಯರ್. ಎಮ್ ಜಾಸ್ತಿ ಆದರೂ ಕೂಡ ಏನಾಗುತ್ತೆ, ಕಾಯ ವಿ ಸೇಮ್ ಇದೆ ಅಂದಾಗ ಎಮ್ ಜಾಸ್ತಿ ಆದರೆ ಅದರ ಒಂದು ಚಲನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ದ್ರವ್ಯರಾಶಿ, ಎಮ್ ಅಂದರೆ ದ್ರವ್ಯರಾಶಿ. ನೆಕ್ಸ್ಟ್ ನೋಡಿ, ಕಾಯದ ಡ್ಯಾಶ್ ಹೆಚ್ಚಾದಂತೆ ಕೆಲಸದ ಪ್ರಮಾಣವೂ ಹೆಚ್ಚಾಗುತ್ತೆ. ಸೊ ಕೆಲಸದ ಸೂತ್ರ ನೋಡ್ಕೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಸ್ಥಾನಪಲ್ಲಟ. ಚಲನೆಯ ದಿಕ್ಕು, ಚಲನೆ ಚಲಿಸಿದಾಗ ಎಷ್ಟು ದೂರ ಹೋಗಿದೆ ಅಷ್ಟು ಕೆಲಸ ಆಗಿದೆ ಅಂತ ಅರ್ಥ. ಓಕೆ, ಸೊ ಇದು ಸ್ಥಾನಪಲ್ಲಟ ಸರಿಯಾದ ಉತ್ತರ ಆಗುತ್ತೆ. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಮುಂದಿನ ಪ್ರಶ್ನೆ ಬಂದು ಚಲನ ಶಕ್ತಿಯ ವಿಧಗಳು, ಈ ಕಡೆ ಸೂತ್ರಗಳು. ನಾನು ಅದಕ್ಕೆ ಅಲ್ಲಿ ಸೂತ್ರ ಜಾಸ್ತಿ ಹೇಳಿ ನಿಮ್ಗೆ ಟೈಮ್ ವೇಸ್ಟ್ ಮಾಡಲಿಲ್ಲ. ಇಲ್ಲಿ ಬರ್ಕೊಳ್ಳೋದು ಸ್ಟಾರ್ಟ್ ಮಾಡಿ, ಯಾರು ಬರ್ಕೊಳ್ತೀರಿ ಅವರಷ್ಟೇ ಸಕ್ಸಸ್ ಆಗ್ತೀರಿ. ಯಾರು ಸುಮ್ಮನೆ ಕೇಳಿ, ಎರಡು ಕಿವಿ ಇದ್ದಾವೆ, ಒಂದು ಕಿವಿ ಕೇಳಿ ಒಂದು ಕಿವಿ ಬಿಡ್ತೀರಿ, ಅವರು ಪಾಠ ಕೇಳಿದಂಗೆ ಆಗುತ್ತೆ, ಅದರಲ್ಲಿ ಪರೀಕ್ಷೆಯಲ್ಲಿ ಬರಲ್ಲ. ನಿಮ್ಮ ಎಷ್ಟು ಸಮಯ ವೇಸ್ಟ್ ಆಗುತ್ತೆ ಅಂದರೆ ಎಕ್ಸಾಮ್ ಮುಗಿದ್ಮೇಲೆ ನನಗೆ ಹೇಳ್ತೀರಾ. ಓಕೆ, ಎಸ್, ಪ್ರಶ್ನೆ ನೋಡೋಣ. ಸೊ ಮ್ಯಾಚ್ ಮಾಡಿದ್ರಿ ಅಂದ್ಕೊಳ್ತೀನಿ, ನಾನು ಈ ಥರ ಎಲ್ಲ ಕತೆ ಹೇಳಬೇಕಾದ್ರೆ ನೀವು ಮ್ಯಾಚ್ ಮಾಡ್ಕೊಬಿಡ್ಬೇಕು. ಮ್ಯಾಚ್ ಮಾಡಿದ್ರಿ? ಓಕೆ, ಮ್ಯಾಚ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಸ್ಕ್ರೀನ್ ಪಾಸ್ ಮಾಡಿ ಮ್ಯಾಚ್ ಮಾಡಿ. ಓಕೆ, ಯಾಂತ್ರಿಕ ಶಕ್ತಿ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಏನು? ನಾನು ನೇರವಾಗಿ ಉತ್ತರ ಹೇಳ್ಬಿಡ್ತೀನಿ, ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಪ್ರಚಂಡ ಶಕ್ತಿ ಅಂದರೆ ಏನು?
ಪಿ ಈಸ್ ಈಕ್ವಲ್ ಟು ಎಮ್ ಜಿ ಎಚ್. ಓಕೆ, ಇನ್ನು ಚಲನಶಕ್ತಿ ಆಫ್ ಎಮ್ ವಿ ಸ್ಕ್ವೇರ್, ಕನಸ್ನಲ್ಲಿ ಕೇಳಿದ್ರು ಹೇಳಬೇಕು ಅಂತ ನಮ್ಮೆಷ್ಟು ಹೇಳೋರು, ನಾನು ಹಂಗೆ ನೆನ್ಪಿಟ್ಕೊಂಡಿದ್ದೀನಿ. ಬಲ ಫೋರ್ಸ್ ಏನದು, ಎಮ್ ಎ ಮಾಸ್ ಇಂಟು ಆಕ್ಸಲರೇಷನ್. ಇನ್ನು ಕೆಲಸ ಎಫ್ ಇಂಟು ಎಸ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಹೆಚ್ಚಾಗಿದೆಯೋ ಅಷ್ಟು ಕೆಲಸ ಆಗಿದೆ ಅಂತ ಅರ್ಥ. ಕಳೆದ ಒಂದು ಲಾಸ್ಟ್ ಕ್ವಶನಲ್ಲಿ ನೀವು ನೋಡಿದ್ರಲ್ವಾ, ಅದೇನೆ. ಸೊ ಇದು ಸೂತ್ರ ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಭಾಳ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಮೂರು ಪಾಠಗಳು ನಿಮಗೆ ಇಷ್ಟ ಆಗಿದೆ, ಇವೆಲ್ಲ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ. ಯಾವ ಪರೀಕ್ಷೆಗೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಅದು ನನಗೆ ಗೊತ್ತಾಗಬೇಕು. ಇಂಟ್ರೆಸ್ಟ್ ನಿಮಗೆ ಟಿ ಇ ಟಿನೋ ಅಥವಾ ಪಿ ಡಿ ಓನೋ ವಿ ಎನೋ ಅಥವಾ ವಿಲೇಜ್ ಅಕೌಂಟೆಂಟೋ ಅಥವಾ ಕೆ ಪಿ ಎಸ್ ಸಿ ಯಾವುದೇ ಎಫ್ ಡಿ ಎ ಎಸ್ ಡಿ ಎ ಕೆ ಪಿ ಇನ್ನು ಎಕ್ಸಾಮ್ಗಳು, ಸೊ ಯಾವುದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಭಾಳಷ್ಟು ಜನ ಪೊಲೀಸ್ ನೇಮಕಾತಿಗೆ ಟ್ರೈ ಮಾಡ್ತಿರ್ತಾರಲ್ಲ, ಆ ಪೊಲೀಸ್ ಎಕ್ಸಾಮ್ಗೂ ಕೂಡ ಈ ಕ್ವಶನ್ ಪೇಪರ್ಗೆ ಈ ಜಿ ಕೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಇನ್ನು ಟಿ ಇ ಟಿಯಲ್ಲಿ ಪೇಪರ್ ಟೂ ಬರೀತಿರಲ್ಲ, ನಿಮಗೂ ಕೂಡ ಸೈನ್ಸಲ್ಲಿ ಸಾಕಷ್ಟು ಕ್ವಶನ್ಸ್ ಇದರಲ್ಲಿ ಬಂದಿದ್ದಾವೆ, ರಿಪೀಟ್ ಆಗಿದ್ದಾವೆ, ನಾನು ನಿಮಗೆ ಎಲ್ಲಿ ಏನೋ ಎಲ್ಲ ತಿಳಿಸೋಕ್ಕೋಗಲ್ಲ. ಸೊ ಇವನ್ನ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಲೈಕ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಕೊಡುವಂಥ ಒಂದು ಬೂಸ್ಟ್. ಧನ್ಯವಾದಗಳು.